ನಿರ್ಮಾಪಕರು ನಟರ ನಡುವೆ ಬಾಂಧವ್ಯ ಹೇಗಿರ್ಬೇಕು ಸರ್? ಯಾಕಂದ್ರೆ ಅಣ್ಣ ಅವರು ಪ್ರೊಡ್ಯೂಸರ್ಗಳನ್ನ ಅನ್ನದಾತರು ಅಂತ ಕರೆದಿದ್ರು. ರೀಸೆಂಟ್ ಆಗಿ ಒಂದು ಸಣ್ಣ ಬೆಳವಣಿಗೆ ಆಯ್ತು. ದರ್ಶನ್ ಅವರು ಇಬ್ರು ಇದು ನೋಡ್ತಾ ಇದ್ದೀನಿ, ಇಬ್ಬರನ್ನು ನೋಡ್ತಾ ಇದ್ದೀನಿ. ಭಾಷೆ ಸರಿ ಇಲ್ಲ. ಕನ್ನಡ ಭಾಷೆನ ನೀವು ಅಪ್ಪಾಜಿ ಹತ್ರನೇ ಕಲಿಬೇಕು. ಭಾಷೆ ಅಂದರೆ ಬರೀ ಕನ್ನಡ ಮಾತಾಡೋದಲ್ಲ, ಅದರೊಳಗಿನ ವಿನಯ, ಅದರೊಳಗಿನ ಅಗಾಧ ಜ್ಞಾನ, ಅದರ ನಿಮ್ಮ ಅನುಭವ, ನೀವು ಬೆಳೆದ ನಿಮ್ಮ ನಿಮ್ಮ ಸೌಂದರ್ಯ ಎಲ್ಲ ಹೊರಗಡೆ ಬರುತ್ತೆ. ಸುಮ್ಮನೆ ಮಾತಾಡೋದಲ್ಲ, ಅದು ಕಿರಿಕಿರಿ ಆಗುತ್ತೆ. ಸೊ ಯಾರು ಏನು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ಇಬ್ಬರ ಭಾಷೆನೇ ತಪ್ಪಾಗಿದೆ. ಅದು ಕೇಳೋಕ್ಕೆ ಕಷ್ಟ ಆಗುತ್ತೆ, ಮುಜುಗರ ಆಗುತ್ತೆ. ನಮ್ಮಂಥವ್ರಿಗಂತೂ ಬಹಳ ಮುಜುಗರ ಆಗುತ್ತೆ. ನಾನು ಮಾತಾಡ್ತೀನಿ, ಏನಿಲ್ಲ, ನಾವು ಒಂದು ಸಲ ಅಪ್ಪಾಜಿಯವರು ಏನು ಮಾತಾಡ್ತಿದ್ರು, ಅವರ ನಿಲುವುಗಳೇನು ಅನ್ನೋದು ನಮ್ಗೆ ಮುಖ್ಯ ಅಲ್ಲ. ಬಟ್ ಆ ಭಾಷೆಯಲ್ಲಿದ್ದ ಒಂದು ಧೀಮಂತಿಕೆ, ಒಂದು ಘನತೆ, ಒಂದು ಗಾಂಭೀರ್ಯ, ಒಂದು ಪ್ರೀತಿ, ಒಂದು ಅಗಾಧ ಜ್ಞಾನ, ಆ ಅನುಭವಕ್ಕೆ ತಕ್ಕ ಹಾಗೆ. ಯಾಕಂದರೆ ಜನರ ಪ್ರೀತಿ ಕಲಾವಿದನ ಸಿಗ್ತಾ ಸಿಗ್ತಾ ಅವನು ಸುಂದರವಾಗಬೇಕೇ ಹೊರತು ಅಸಖ್ಯ ಆಗಬಾರ್ದು. ಸೊ ಯಾರು ಸರಿ ಯಾರು ತಪ್ಪು ಅನ್ನೋದೆಲ್ಲ ನಮಗೆ ಮುಖ್ಯ. ಒಬ್ಬ ಪ್ರೇಕ್ಷಕನಾಗಿ, ಒಬ್ಬ ಪ್ರಜೆಯಾಗಿ, ಒಂದು ಕುಟುಂಬದ ಸದಸ್ಯನಾಗಿ ನನಗೆ ಆ ಭಾಷೆ ಇಷ್ಟ ಆಗಲ್ಲ. ಯಾಕಂದರೆ ಎಸ್ಪೆಷಲಿ ವೇದಿಕೆ ಮೇಲಿರು ಚೆನ್ನಾಗಿ ಮಾತಾಡಬೇಕು. ಯಾಕಂದರೆ ಎಲ್ಲರೂ ಮಾತು ಯಾರ್ಯಾರೋ ಮಾತಾಡ್ತಾರೆ, ನಾವು ಮಾತಾಡೋಕ್ಕಾಗಲ್ಲ. ರೋಡ್ನಲ್ಲಿ ಒಂದು ರಸ್ತೆ ಎಲ್ಲ ಮಾತಾಡಲ್ಲ, ನಾವು ಮಾತಾಡೋಕ್ಕಾಗಲ್ಲ. ಯಾಕಂದರೆ ಪ್ರೀತಿಯಿಂದ ಒಂದು ಸ್ಥಾನದಲ್ಲಿ ನೆಲೆಸಿರ್ತಾರೆ. ನಾವು 10 ಜನಕ್ಕೆ ಮಾದರಿ ಆಗಬೇಕಾದವರು. ನಮ್ಮ ಮಾತುಗಳ ಮೂಲಕ, ನಮ್ಮ ಅನುಭವದ ಮೂಲಕ, ನಾವು ಹಂಚಿಕೊಳ್ಳೋ ವಿಷಯಗಳ ಮೂಲಕ ಎಲ್ರಿಗೂ ಆ ಸ್ಥಾನ ಕೊಡಲ್ಲ. ಸೊ ನಿಮ್ಮ ಮಾತನ್ನು ಕೇಳೋ ಅಷ್ಟು ಜನ ಇದ್ದಾಗ ಅಲ್ಲಿ ಗಂಡ್ಮಕ್ಳಿರ್ತಾರೆ, ಹೆಣ್ಮಕ್ಳಿರ್ತಾರೆ, ನಾಳೆ ಆ ಯು ಪಿಳಿಗೆ ಇರುತ್ತೆ. ಸೊ ಭಾಷೆ ಮೇಲೆ ಹಿಡಿತಾ ಇರಬೇಕು. ಭಾಷೆ ಮೇಲೆ ಹಿಡಿತಾ ಇರಬೇಕಂದ್ರೆ ನಿಮ್ಮೊಳಗಿನ ಸೌಂದರ್ಯವನ್ನು ಸ್ವಲ್ಪ ಹೆಚ್ಚಿಕೋಬೇಕು.